ತೆರೆ ಮೇಲೆ ಆಕ್ಟ್ ಮಾಡಿದ್ದಾರೆ, ಟಿವಿನಲ್ಲೂ ಕೂಡ ನೀನಾ ನಾನಾ ಆಗಿರ್ಬೋದು, ಕಥೆಯೆಲ್ಲ ಜೀವನ ಅಂತ ನೋವಿಗೆ ಇವರ ಭುಜವನ್ನ ಕೊಟ್ಟಿದ್ದಾರೆ. ಶೀಸ್ ಅನದರ್ ದನ್ ನಟಿ ಲಕ್ಷ್ಮಿ, ವೆಲ್ ನೋನ್ ಆಸ್ ಜೂಲಿ ಲಕ್ಷ್ಮಿ. ಜೂಲಿ ಲಕ್ಷ್ಮಿ ಇಂದ ಅವರು ಕೋಪ ಬರುತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ. ಮೇಡಮ್, ಜೂಲಿ ಲಕ್ಷ್ಮಿ ಅಂತ ಮಾತಾಡಿಸ್ಬೇಡಿ. 12:33 ಆಗಿದೆ ರೇಟ್ರೋ ಸವಾನಲ್ಲಿ. ಈಗ ಇಷ್ಟೆಲ್ಲ ಅಭಿನಯಿಸಿರುವಂತಹ ನಟಿ, ನಿಮಗೆ ಹೇಳಿ ಯಾರು ಗುರುಗಳು ಅಂತ ಕೇಳಿದ್ರೆ ದಿಸ್ ಇಸ್ ವಾಟ್ ಶಿ ಸೆಡ್. ನನ್ಗ ನೀವೆಲ್ಲನೇ, ಕರ್ನಾಟಕ ಜನ ನನ್ನ ಕರ್ಕೊಂಡು ಹೋಗಿ ಎಲ್ಲೋ ಬಿಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ನಾನ್ ಮಾಡಿದ ತಪ್ಪುಗಳನ್ನೆಲ್ಲ ನನ್ನಲ್ಲಿರೋ ಮೈನಸ್ ನೆಲ್ಲ ನೋಡಿಲ್ಲ. ಇಂಥ ಕರ್ನಾಟಕ ಜನನೇ ತಲ್ವಾ ನನ್ನ ತಾಯಿ. ತಾಯಿ ಯಾವಾಗ್ಲೂ ಮೈನಸ್ ನೋಡಲ್ಲ ಮಕ್ಕಳಲ್ಲಿ, ಅವರಲ್ಲಿರೋ ಪ್ಲಸ್ ಮಾತ್ರ ನೋಡಿ. ನೀನು ತುಂಬಾ ಚೆನ್ನಾಗಿ ಬರ್ತೀಯ ಕಂದ, ನೀನ್ ಬಾ ಅಮ್ಮ, ನೀನು ಇಷ್ಟು ಒಳ್ಳೆವಳಮ್ಮ ಅಂತಾನೇ ಮೇಲ್ ಕರ್ಕೊಂಡು ಬಂದ್ಬಿಡ್ತಾಳೆ ತಾಯಿ. ಇದಕ್ಕಿಂತ ನನಗೆ ಯಾರು ಇನ್ಸ್ಪಿರೇಷನ್? ನೀವೆಲ್ಲರೂನೇ. ಸೊ ಮೂವಿಂಗ್ ಆನ್, ನಿಮ್ಮ ಸಿನಿಮಾನ ನೀವು ಎರಡೆರಡು ಮೂರ್ ಮೂರ್ ಸತಿ ನೋಡಿದಂತ ಒಂದು ಕನ್ನಡ ಸಿನಿಮಾ ಯಾವುದು? ನಾನೇನು ಮರೆಯಲ್ಲ. ಯಾ ಹೌದು, ಗೋವಾ ಸೇರಿ ನೋಡೇ ಇಲ್ಲ ನಾನು. ಬಟ್ ಇದು ಮಾತ್ರ ನಾನು ಮೂರಲ್ಲ 7 ಸತಿ ನೋಡಿದ್ದೀನಿ. ನೋಡೋವಾಗಲ್ಲ, ಹಾಕೋವಾಗಲ್ಲ ನೋಡ್ತೀನಿ, ಸೀರೆ ಹಾಕೊಂಡು ನೋಡ್ತೀನಿ. ಅದ್ ಯಾಕೋ ಗೊತ್ತಿಲ್ಲ ನಂಗೆ ಇಷ್ಟ ಹಂಗೆ. ಓಕೆ, ಇನ್ನು ಅದರಲ್ಲಿ ಒಂದು ಘಟನೆ, ಆ ಮರದ ಕೆಳಗಡೆ ನಿಂತ್ಕೊಂಡು ಬಹಳ ದಿವಸ ಆದ್ಮೇಲೆ ನೋಡ್ತಾರೆ ನೋಡಿ, ಅವರಿಬ್ರು ಮೀಟ್ ಮಾಡ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ. ಅದು ಸೆಕೆಂಡ್ ಹಾಫ್ ಅಲ್ಲಿ, ಅದರಲ್ಲಿ ಅವ್ರು ಆಕ್ಟಿಂಗ್ ಕೊಡೋಕ್ಕೋಸ್ಕರನೇ ನೋಡ್ತೀನಿ ನಾನು. ಎಂತ ಪರ್ಫಾರ್ಮೆನ್ಸ್ ರೀ ಅವ್ರದ್ದು. ಮ್ಯಾಮ್, ನೀವು ಏನ್ ಕಮ್ಮಿ ಇಲ್ಲ, ನುಂಗ್ಬಿಟ್ಟಿದ್ದೀರಾ ಪಾತ್ರದಲ್ಲಿ, ನಿಮ್ ಪರ್ಫಾರ್ಮೆನ್ಸ್ ನಲ್ಲಿ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಮಗೂ ಬಂದ್ಬಿಡುತ್ತೆ ಅಷ್ಟೇ ತಾನೆ. ಒಂಥರ ಕಾಂಪಿಟೇಷನ್ ಮೇಲೆ ಮಾಡ್ತಾ ಇರೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆಕ್ಟಿಂಗ್ ಬರೋವಾಗ ನಮ್ಗೂ ಹತ್ತು ಬಂದ್ಬಿಡ ಅಳು ಬಂದ್ಬಿಡುತ್ತೆ, ನಮ್ಗೂ ನಾವು ಹತ್ ಬಿಡ್ತೀವಿ, ಚೆನ್ನಾಗಿರುತ್ತೆ ಅದು. ಆ ಸಿನಿಮಾದಲ್ಲಿ ಲಾಲ್ಬಾಗ್ ಎಲ್ಲ ಹೋಗಿದ್ರಿ ಅನ್ಸತ್ತಲ್ಲ ನೀವು? ಲಾಲ್ಬಾಗ್ ಅಲ್ಲಿ ಹೋಗಿದ್ವಿ, ಶೂಟಿಂಗ್ ಮಾಡೋವಾಗ ಮಳೆ ಬಂದ್ಬಿಡ್ತು ಫಸ್ಟ್ ಡೇ ಅಷ್ಟೇ ಬಿಟ್ಬಿಟ್ಟು, ಅದಾದ್ಮೇಲೆ ಲಾಸ್ಟ್ ಡೇ ಮತ್ತೆ ಮಾಡಿದ್ವಿ. ಇನ್ನು ಕೆಲವೇ ನಿಮಿಷದಲ್ಲಿ ಈ ನಟಿ ಲಕ್ಷ್ಮಿ ಅವರು, ಆಗಿನ ಕಾಲದಲ್ಲಿ ಹೀರೋಯಿನ್ ಗಳಿಗೆಲ್ಲ ಬಟ್ಟೆಗಳನ್ನ ಯಾರು ಆಯ್ಕೆ ಮಾಡೋರು, ಇವರೆಲ್ಲ ಹೆಂಗ್ ಹಾಕೊಳ್ತಾ ಇದ್ರು ಅದನ್ನೆಲ್ಲ ನಮ್ಮ ಮುಂದೆ ಇಡ್ತಾರೆ. ಅಲ್ಲಿವರೆಗೂ ನೀವೇನ್ ರೀ ಮಾಡ್ತೀರಾ? ಏನಾರು ಮಾಡ್ಕೊಳ್ರಿ, ರೂಲ್ ನಂಬರ್ 1 ಬಿಗ್ FM ಕೇಳ್ತಾರೆ, ಅಷ್ಟೇ ಕೇಳ್ತಾರೆ ರೇಟ್ರೋ ಸವಾರಿ.